ಅಲ್ಕೈದಾ ಜೊತೆ ಮುಸ್ಕಾನ್ಗೆ ನಂಟಿದೆ. ಈ ಮುಸ್ಕಾನ್ ಯಾರು ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಹಿಜಾಬ್ ಲೇಡಿ ಅಂತಲೇ ಫೇಮಸ್ ಆಗಿದ್ದಾರೆ. ಇದೇ ಮುಸ್ಕಾನ್ಗೆ ಅಲ್ಕೈದಾ ಜೊತೆ ನಂಟಿದೆ ಅನ್ನುವಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಕನ್ನಡಕ ಪ್ರಭಾಕರ್ ಭಟ್. ತಾಕತ್ತಿದ್ರೆ ಆಕೆ ನಾಳೆ ಹಿಜಾಬನ್ನು ಹಾಕೊಂಡು ಕಾಲೇಜ್ಗೆ ಹೋಗ್ಲಿ ನೋಡೋಣ. ಮಂಡ್ಯದಲ್ಲಿ ಮುಸ್ಕಾನ್ ವಿರುದ್ಧ ಕನ್ನಡಕ ಪ್ರಭಾಕರ್ ಭಟ್ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತ ಪರಿ ಇದು. ಈ ಹಿಂದೆ ಕಾಲೇಜ್ನಲ್ಲಿ ಘೋಷಣೆಯನ್ನ ಮುಸ್ಕಾನ್ ಕೂಗಿದ್ಲು ಅಲ್ಲಾಹು ಅಕ್ಬರ್ ಅಂತೇಳಿ, ಮತ್ತೆ ಕಾಲೇಜ್ಗೆ ಹೋಗೋದಾಗಿ ಮುಸ್ಕಾನ್ ಹೇಳಿಕೆಯನ್ನು ಕೊಟ್ಟಿದ್ಲು. ಸದ್ಯ ಇದೇ ಹೇಳಿಕೆ ಸಂಬಂಧ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಮುಸ್ಕಾನ್ಗೆ ತಿರುಗೇಟು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಲ್ಕೈದಾ ಜೊತೆ ಮಂಡ್ಯದ ಮುಸ್ಕಾನ್ಗೆ ನಂಟಿದೆ, ಹುಷಾರ್ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆ ಗಮನಿಸ್ತಾ ಹೋಗೋದಾದರೆ ಮುಸ್ಕಾನ್ ಒಂದು ಹೇಳಿಕೆಯನ್ನು ಕೊಟ್ಟಿದ್ಲು. ಏನು ಸಿದ್ದರಾಮಯ್ಯನವರು ನಿನ್ನೆ ಹಿಜಾಬ್ ನಿಷೇಧ ಆದೇಶವನ್ನು ವಾಪಸ್ ಪಡ್ಕೊಳ್ತೀವಿ ಅನ್ನೋಂಥ ಹೇಳಿಕೆಯನ್ನು ಕೊಟ್ಟಂಥ ಬೆನ್ನಲೆಯಲ್ಲಿ ನಾನು ಇನ್ಮುಂದೆ ಕಾಲೇಜ್ಗೆ ಹೋಗ್ತೀನಿ, ಹಿಜಾಬ್ ಹಾಕೊಂಡೇ ಹೋಗ್ತೀನಿ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ಲು. ಸದ್ಯ ಇದೇ ಹೇಳಿಕೆ ಸಂಬಂಧ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಕೂಡ ಮಾತನಾಡಿದ್ದಾರೆ. ಹಿಜಾಬ್ ಹಾಕೊಂಡು ಕಾಲೇಜ್ಗೆ ಹೋಗಲಿ ನೋಡೋಣ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಎಸ್ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಘವೇಂದ್ರ, ಇಲ್ಲಿ ಮಂಡ್ಯದ ಹಿಜಾಬ್ ಲೇಡಿ ಮುಸ್ಕಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಕಲ್ಲಡ್ಕ ಪ್ರಭಾಕರ್ ಭಟ್, ಹಿಜಾಬ್ ಹಾಕೊಂಡು ಕಾಲೇಜ್ಗೆ ಹೋಗ್ಲಿ ನೋಡೋಣ ಎನ್ನುವಂಥ ಸವಾಲ್, ಏನೆಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು? ಎಸ್ ಸಂಪತ್ ಕುಮಾರ್, ಇವತ್ತು ಏನು ಶ್ರೀರಂಗಪಟ್ಟಣದ ಗಂಜಾಂನಲ್ಲಿ ಇವತ್ತು ಏನು ಹನುಮ ಮಾಲಾಧಾರಿಗಳ ಬೃಹತ್ ಸಂಕೀರ್ತನ ಯಾತ್ರೆಗೆ ಚಾಲನೆ ನೀಡಿ ಮಾತನಾಡಿದಂತ ಹಿಂದೂ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಅವರು ಏನು ಕಳೆದ ಎರಡು ದಿನಗಳ ಹಿಂದಷ್ಟೇ ಕೂಡ ಈಗ ಏನು ರಾಜ್ಯ ಸರ್ಕಾರ ಹಿಜಾಬನ್ನ ವಾಪಸ್ ಪಡಿತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಅದಕ್ಕೆ ಒಂದು ಸಂತಸವನ್ನು ವ್ಯಕ್ತಪಡಿಸಿ ಅದರಲ್ಲೂ ಕೂಡ ಸಿಎಂ ಸೇರಿದಂತೆ ಹಲವು ಮುಸ್ಲಿಂ ಮುಖಂಡಿಗೆ ನಾನು ಧನ್ಯವಾದ ಹೇಳ್ತೀನಿ, ಮತ್ತೆ ನಾನು ಕಾಲೇಜಿಗೆ ಏನು ಬುರ್ಕಾವನ್ನ ತರಿಸ್ಕೊಂಡು ಹೋಗ್ತೀನಿ ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದ ಮಂಡ್ಯದ ಮುಸ್ಕಾನ್ ವಿರುದ್ಧ ಇವತ್ತು ಹಿಂದೂ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಅವರು ಗುಡುಗಿರುವಂತದ್ದು, ಅದರಲ್ಲೂ ಕೂಡ ಏನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಜಾಬನ್ನ ಅಷ್ಟು ರಾಷ್ಟ್ರಮಟ್ಟಕ್ಕೆ ಕೊಂಡೊಯ್ದು ಸುದ್ದಿ ಮಾಡಿದಂತ ಕಾರಣರಾದಂತ ಮಂಡ್ಯದ ಮುಸ್ಕಾನ್ ವಿರುದ್ಧ ಈಗ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿ ಏನೀಗ ಹಿಜಾಬ್ ಲೇಡಿ ಅಂತ ಹೇಳಿಸ್ಕೊಂಡು ಮಂಡ್ಯದ ಮುಸ್ಕಾನ್ ರವರು ಮತ್ತೆ ಹಿಜಾಬನ್ನ ಧರಿಸ್ಕೊಂಡು ಕಾಲೇಜ್ಗೆ ಹೋಗ್ತೀನಿ ಅಂತ ಹೇಳ್ತಿರ್ತಾರೆ. ಅವರು ನಿಜಕ್ಕೂ ಕೂಡ ತಾಕತ್ತಿದ್ರೆ ಅವರು ಕಾಲೇಜ್ಗೆ ಹಿಜಾಬನ್ನ ಧರಿಸ್ಕೊಂಡು ಹೋಗ್ಲಿ, ಈ ಒಂದು ಧರ್ಮ ದಂಗಲ್ಗೆ ಕಾರಣ ಮತ್ತೆ ಆಕ್ರೋಶಕ್ಕೆ ಅವರೇ ಕಾರಣರಾಗ್ತಾರೆ. ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ಈ ಒಂದು ವಿಚಾರದಲ್ಲಿ ಏನು ಮುಸ್ಕಾನ್ ಅವರಿಗೆ ಏನು ಭಯೋತ್ಪಾದಕ ಸಂಘಟನೆಯಾದಂತ ಅಲ್ಕೈದಾ ನಂಟಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕೆಂದ್ರೆ ಆಕೆ ಒಂದು ಅಲ್ಲಾಹು ಅಕ್ಬರ್ ಅನ್ನೋ ಘೋಷಣೆಯನ್ನ ಕಾಲೇಜಿನಲ್ಲಿ ಕೂಗಿ ಸಾಕಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಗಿದ್ಲು. ಅಂತ ಸಂದರ್ಭದಲ್ಲಿ ಆಕೆಗೆ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಅಲ್ಕೈದಾ ಸಂಘಟನೆಯ ಪ್ರಮುಖರು ಕೂಡ ಆಕೆಯನ್ನು ಹೋಗ್ಲಿದ್ರು, ಜೊತೆಗೆ ಆಕೆಗೆ ಉಡುಗೊರೆಯನ್ನು ಕಳಿಸ್ಕೊಟ್ಟಿದ್ರು. ಹಾಗಾಗಿ ಈಕೆಗೆ ಎಲ್ಲೋ ಒಂದು ಕಡೆ ಅಲ್ಕೈದಾ ನಂಟಿರೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಮತ್ತೆ ಆಕೆ ಒಂದು ರೀತಿಯಾಗಿ ತಾನು ಹಿಜಾಬನ್ನು ಧರಿಸಿಕೊಂಡು ಕಾಲೇಜಿಗೆ ಹೋಗ್ತೀನಿ ಅಂತ ಹೇಳಿ ಕೊಟ್ಟಿರುವಂತದ್ದು ಧರ್ಮ ಮತ್ತೆ ಧರ್ಮ ದಂಗಲ್ಗೆ ಕಾರಣ ಆಗುತ್ತೆ. ಹಾಗಾಗಿ ಆಕೆ ತಾಕತ್ತಿದ್ರೆ ಧರಿಸ್ಕೊಂಡು ಹೋಗ್ಲಿ ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ರೆ, ಜೊತೆಗೆ ಏನು ಪ್ರಧಾನಿ ಮೋದಿ ಅವರು ಕೂಡ ಇತ್ತೀಚೆಗೆ ರದ್ದುಪಡಿಸಿದಂತ ತ್ರಿವಳಿ ತರಾಕನ್ನು ರದ್ದುಪಡಿಸುವ ಮೂಲಕ ಮುಸ್ಲಿಂ ಮಹಿಳೆಯರಿಗೆ ಒಂದು ರೀತಿಯಾಗಿ ಒಬ್ಬ ಗಂಡನನ್ನ ಕೊಟ್ಟಂತಹ ಒಂದು ಸರ್ಕಾರ ಅಂತಿದ್ರೆ ಅದು ಸರ್ಕಾರದ ಒಂದು ಪ್ರಮುಖ ಭಾಗ ಅಂತ ಹೇಳಿದ್ರೆ ಮೋದಿ ಅವರು ಅಂತ ಹೇಳಿ ಮೋದಿ ಅವರ ತ್ರಿವಳಿ ತರಾಕ್ ರದ್ದನ್ನು ಕೂಡ ಅವರು ಸ್ವಾಗತಿಸಿ ಈಗಾಗಲೇ ಕೂಡ ರಾಜ್ಯದಲ್ಲಿ ಒಂದು ರೀತಿಯಾಗಿ ರಾಜ್ಯ ಸರ್ಕಾರ ಎಲ್ಲವೂ ಕೂಡ ಧರ್ಮದ ಅಂದ್ರೆ ಧರ್ಮ ಧರ್ಮಗಳ ನಡುವೆ ಎತ್ತಿ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಇದೆ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಕ್ಕೆ ಇದು ನಾವು ಕೊಡ್ತಿರುವಂತ ಎಚ್ಚರಿಕೆ, ಹಿಂದೂ ಸಮಾಜವನ್ನ ಕೆಣಕ್ಬೇಡಿ. ಈಗಾಗಲೇ ಕೂಡ ಧರ್ಮವನ್ನು ಓಡಲಿಕ್ಕೆ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಪ್ರಯತ್ನ ಪಡ್ತಾ ಇದೆ. ಒಂದು ಕಡೆ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಸಿಗ್ತಾರೆ, ಇಂತಹ ಸಂದರ್ಭದಲ್ಲಿ ಈಗ ಮತ್ತೆ ಹಿಜಾಬ್ ವಿಷಯವನ್ನ ತೆಗೆದುಕೊಂಡು ಅವ್ರು ನಾನು ರದ್ದತಿ ಮಾಡ್ತೀನಿ ಅಂತಿರುವಂತ ಸಿಎಂ ರವರ ಈ ಒಂದು ಹೇಳಿಕೆ ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸ ಆಗಿದೆ, ಜೊತೆಗೆ ಇದಕ್ಕೂ ಕೂಡ ಆಕ್ರೋಶ ವ್ಯಕ್ತ ಆಗ್ತಿರುವಂತ ಇಂತಹ ಸಂದರ್ಭದಲ್ಲಿ ಈಗ ರಾಜ್ಯ ಸರ್ಕಾರ ಮತ್ತೆ ಈ ನಿರ್ಧಾರವನ್ನ ವಾಪಸ್ ಪಡ್ತೀನಿ ಅಂತ ಹೇಳಿರೋದು ಒಂದು ಕಡೆ ಸ್ವಾಗತಾರ್ಹ, ಆದ್ರೆ ಈ ಒಂದು ವಿಚಾರವನ್ನ ಎತ್ತಿ ಎಲ್ಲೋ ಒಂದು ಕಡೆ ರಾಜಕೀಯಕ್ಕೆ ಬಳಸ್ಕೊಳ್ಳುವಂತ ರಾಜಕೀಯ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅಂತ ಹೇಳಿ ಇವತ್ತು ಆಕ್ರೋಶನ ವ್ಯಕ್ತಪಡಿಸಿರುವಂತದ್ದು. ಹೇಮ ಸಂಪತ್ ಕುಮಾರ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅವಳು ಹೇಳಿದ ತಕ್ಷಣ ಅವಳವನಿಗೆ ಬೆಂಬಲ ಕೊಟ್ಟ, ಅಭಿನಂದನೆ ಸಲ್ಲಿಸಿದ. ಇನ್ನು ಅನೇಕ ಜನ ಕಾಂಗ್ರೆಸ್ನವರು ಹೋಗಿ ಅವರಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಏನು ಏನು ವಿಚಿತ್ರ ನೋಡಿ, ದೇಶದ್ರೋಹದ ಕೆಲಸಕ್ಕೆ ಕಾಂಗ್ರೆಸ್ನವರು ಮತ್ತೆ ಬೀಜವನ್ನು ಬೀಜಕ್ಕೆ ನೀರು ಹಾಕ್ತಾರೆ, ಗೊಬ್ಬರ ಹಾಕ್ತಾರೆ. ಅಲ್ಲ, ಅವರು ಯಾವತ್ತು ಹೇಳಿದ, ಅವಳು ಹೇಳಿದ ತಕ್ಷಣ ಅವಳವನಿಗೆ ಬೆಂಬಲ ಕೊಟ್ಟ, ಅಭಿನಂದನೆ ಸಲ್ಲಿಸಿದ. ಇನ್ನು ಅನೇಕ ಜನ ಕಾಂಗ್ರೆಸ್ನವರು ಹೋಗಿ ಅವರಿಗೆ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಏನು ಏನು ವಿಚಿತ್ರ ನೋಡಿ, ದೇಶದ್ರೋಹದ
ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.